ವೀಕ್ಷಕರೇ, ಈಗ ನಾವು ನಮ್ಮ ಡೇಟಾ ಟೇಬಲ್ಗೆ ಒಂದು ಲೈನ್ ಚಾರ್ಟ್ ಅನ್ನ ಹೇಗೆ ಜನರೇಟ್ ಮಾಡೋದು ಅನ್ನೋದನ್ನ ನೋಡೋಣ. ಇಲ್ಲಿ ಪ್ರತಿ ವಿದ್ಯಾರ್ಥಿಯು ಗಣಿತ ಮತ್ತು ವಿಜ್ಞಾನ ವಿಷಯದಲ್ಲಿ ಹೇಗೆ ಪರ್ಫಾರ್ಮ್ ಮಾಡಿದರೆ ಅನ್ನೋದನ್ನ ಲೈನ್ ಚಾರ್ಟ್ ಅಲ್ಲಿ ರೆಪ್ರೆಸೆಂಟ್ ಮಾಡೋದನ್ನ ಹೇಗೆ ಅಂತ ನಾವು ತೋರಿಸ್ತೀನಿ. ಎಲ್ಲಾ ವಿದ್ಯಾರ್ಥಿಗಳ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಪ್ರೆಸ್ ಕಂಟ್ರೋಲ್, ಗಣಿತ ಮತ್ತು ವಿಜ್ಞಾನದ ಎಲ್ಲ ಅಂಕಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ನಲ್ಲಿ ಚಾರ್ಟ್ ಐಕನ್ ಅನ್ನ ಕ್ಲಿಕ್ ಮಾಡಿದ್ರೆ ನಮಗೆ ಚಾರ್ಟ್ ವಿಜಾರ್ಡ್ ಓಪನ್ ಆಗಿದೆ. ಅದರಲ್ಲಿ ನಾನು ಲೈನ್ ಚಾರ್ಟ್ ಟೈಪ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದರಲ್ಲಿ ನಾವು ನಾಲ್ಕು ರೀತಿಯ ಚಾರ್ಟ್ ಅನ್ನ ನೋಡ್ತಿದ್ದೀವಿ. ಪಾಯಿಂಟ್ಸ್, ಪಾಯಿಂಟ್ಸ್ ಅಂಡ್ ಲೈನ್ಸ್, ಲೈನ್ಸ್, 3D ಲೈನ್ಸ್, ಹೀಗೆ ನಾಲ್ಕು ರೀತಿಯ ಚಾರ್ಟ್ ಅನ್ನ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ನಾನು ಪಾಯಿಂಟ್ಸ್ ಅಂಡ್ ಲೈನ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸ್ಟ್ಯಾಕ್ ಸೀರೀಸ್ ಮತ್ತು ಲೈನ್ ಟೈಪ್, ಇವುಗಳ ಬಗ್ಗೆ ನಾವು ಈಗಲೇ ಏನು ಚೇಂಜಸ್ ಮಾಡೋದು ಅಗತ್ಯ ಇಲ್ಲ. ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಡೇಟಾ ರೇಂಜ್, ಈಗಾಗಲೇ ನಾವು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಡೇಟಾ ರೇಂಜ್ ಡಿಸ್ಪ್ಲೇ ಆಗಿದೆ, ಹಾಗೆ ಇವು ಕೂಡ ಸರಿಯಾಗಿ ಡಿಸ್ಪ್ಲೇ ಆಗಿದೆ. ನೆಕ್ಸ್ಟ್, ಇವು ಕೂಡ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಸಬ್ಜೆಕ್ಟಿನ ವ್ಯಾಲ್ಯೂಗಳು, ನೇಮ್ ಎಲ್ಲ ಕೂಡ ಡಿಸ್ಪ್ಲೇ ಆಗಿದೆ. ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಾನು ಈ ಚಾರ್ಟ್ಗೆ ಒಂದು ಟೈಟಲ್ ಅನ್ನ ಕೊಡಬೇಕು. ಎ ಕಂಪ್ಯಾರಿಸನ್ ಆಫ್ ಮ್ಯಾಥಮ್ಯಾಟಿಕ್ಸ್ ಅಂಡ್ ಸೈನ್ಸ್ ಮಾರ್ಕ್ಸ್ ಆಫ್ ಸ್ಟೂಡೆಂಟ್ಸ್ ಅಂತ ಟೈಟಲ್ ಕೊಟ್ಟಿದ್ದೀನಿ. ಸಬ್ಟೈಟಲ್ ಆಗಿ ಈ ಚಾರ್ಟ್ ಟೈಪ್ ಅನ್ನ ಟೈಪ್ ಮಾಡ್ತೀನಿ, ಎ ಲೈನ್ ಚಾರ್ಟ್ ಅಂತ. ಎಕ್ಸ್ ಆಕ್ಸಿಸ್ ನಲ್ಲಿ ಸ್ಟೂಡೆಂಟ್ ನೇಮ್, ವೈ ಆಕ್ಸಿಸ್ಗೆ ಮಾರ್ಕ್ಸ್. ನೋಡಿ, ಲೆಜೆಂಡ್ ಡಿಸ್ಪ್ಲೇ ರೈಟ್ ಸೈಡಲ್ಲಿ ಆಗಿದೆ. ನಾನು ಅದನ್ನ ಟಾಪ್ ನಲ್ಲಿ ಡಿಸ್ಪ್ಲೇ ಆಗೋ ರೀತಿ ಟಾಪ್ ಅನ್ನ ಕ್ಲಿಕ್ ಮಾಡ್ತೀನಿ, ಆಗ ಇಲ್ಲಿ ನಾವು ಚೇಂಜಸ್ ನೋಡ್ಬೋದು. ಅದೇ ರೀತಿ ಇಲ್ಲಿ ಬರೀ ವೈ ಆಕ್ಸಿಸ್ ಗ್ರಿಡ್ ಲೈನ್ಸ್ ಡಿಸ್ಪ್ಲೇ ಆಗಿದೆ, ಅದನ್ನು ನಾನು ಎಕ್ಸ್ ಆಕ್ಸಿಸ್ ನ ಗ್ರಿಡ್ ಲೈನ್ಸ್ ಕೂಡ ಡಿಸ್ಪ್ಲೇ ಆಗೋ ರೀತಿ ಕ್ಲಿಕ್ ಮಾಡಿದೆ. ಈಗ ಇಲ್ಲಿ ಎಕ್ಸ್ ಆಕ್ಸಿಸ್ ಗ್ರಿಡ್ ಲೈನ್ಸ್ ಕೂಡ ಡಿಸ್ಪ್ಲೇ ಆಗಿದೆ. ಈಗ ನಾನು ಫಿನಿಶ್ ಅನ್ನ ಕ್ಲಿಕ್ ಮಾಡಿದ್ರೆ ನಮಗೆ ಒಂದು ಲೈನ್ ಚಾರ್ಟ್ ಜನರೇಟ್ ಆಗಿದೆ. ಚಾರ್ಟ್ ಏರಿಯಾದಿಂದ ಹೊರಗಡೆ ಕ್ಲಿಕ್ ಮಾಡಿ ಚಾರ್ಟ್ ಅನ್ನ ಪುನಃ ಸೆಲೆಕ್ಟ್ ಮಾಡಿಕೊಂಡು ಡ್ರ್ಯಾಗ್ ಮಾಡಿ ನಾವು ಈಗಾಗಲೇ ಜನರೇಟ್ ಮಾಡಿದ್ದಂತಹ ಪೈ ಚಾರ್ಟ್ ನ ಪಕ್ಕದಲ್ಲಿ ಪ್ಲೇಸ್ ಮಾಡ್ತೀನಿ. ನೋಡಿ, ಈಗ ನಮಗೆ ಒಂದು ಲೈನ್ ಚಾರ್ಟ್ ಜನರೇಟ್ ಆಗಿದೆ. ಇದರಲ್ಲಿ ಪ್ರತಿ ವಿದ್ಯಾರ್ಥಿಯು ಗಣಿತ ಮತ್ತು ವಿಜ್ಞಾನದಲ್ಲಿ ಗಳಿಸಿರುವಂತಹ ಅಂಕಗಳ ಒಂದು ಲೈನ್ಗಳು ನಮಗೆ ಕಾಣುತ್ತೆ. ಬ್ಲೂ ಕಲರ್ ಅಲ್ಲಿರೋದು ಮ್ಯಾಥಮೆಟಿಕ್ಸ್, ರೆಡ್ ಅಲ್ಲಿರೋದು ಸೈನ್ಸ್. ಇದರಲ್ಲಿ ನಾವು ಕೆಲವೊಂದು ಅಂಶಗಳನ್ನ ಐಡೆಂಟಿಫೈ ಮಾಡ್ಬೋದು. ಅದನ್ನು ನಾವು ಎಕ್ಸ್ಪ್ಲಿಸಿಟ್ ಆಗಿ ತುಂಬಾ ಚೆನ್ನಾಗಿ ಐಡೆಂಟಿಫೈ ಮಾಡೋದಕ್ಕೆ ಒಂದು ಬದಲಾವಣೆಯನ್ನು ನಾನು ಮಾಡ್ತೀನಿ. ಈ ಇಡೀ ಟೇಬಲ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ನೋಡಿ, ಇಡೀ ಟೇಬಲ್ A3 to O13, ಇಡೀ ಟೇಬಲ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಮ್ಯಾಥಮೆಟಿಕ್ಸ್ ನ ಏರಿಕೆ ಕ್ರಮದಲ್ಲಿ ಜೋಡಿಸ್ತೀನಿ. ಸಾರ್ಟ್ ಕ್ರೈಟೀರಿಯಾ ಕೀನಲ್ಲಿ ಮ್ಯಾಥಮೆಟಿಕ್ಸ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಏರಿಕೆ ಕ್ರಮ ಅಸೆಂಡಿಂಗ್ ಆರ್ಡರ್ ಅಂತ ಇದೆ, ಅದನ್ನ ನಾನು ಕ್ಲಿಕ್ ಮಾಡಿ ಓಕೆ ಕೊಟ್ಟರೆ ಈಗ ಇಲ್ಲಿ ಎಲ್ಲಾ ವಿದ್ಯಾರ್ಥಿಗಳ ಗಣಿತದ ಏರಿಕೆ ಕ್ರಮದಲ್ಲಿ ವಿದ್ಯಾರ್ಥಿಗಳ ಅರೇಂಜ್ಮೆಂಟ್ ಆಗಿದೆ. ಅದಕ್ಕೆ ಸರಿಯಾದಂತಹ ಸೈನ್ಸ್ ನ ಮಾರ್ಕ್ಸ್ ಕೂಡ ಅರೇಂಜ್ಮೆಂಟ್ ಆಗಿದೆ. ಈ ಟೇಬಲ್ ಅನ್ನು ನಾವು ನೋಡಿದ್ರೆ ನಮಗೆ ತಕ್ಷಣಕ್ಕೆ ಯಾವ ಅಂಶವೂ ಗಮನಕ್ಕೆ ಬರೋದಿಲ್ಲ. ಇಲ್ಲಿ ಗಣಿತ ಮತ್ತು ವಿಜ್ಞಾನದ ಅಂಕಗಳನ್ನು ನಾವು ಹೋಲಿಸ್ತಾ ಬಂದ್ರೆ, ತುಂಬಾ ಹೊತ್ತು ನಾವು ಅದನ್ನು ಡೀಪ್ ಆಗಿ ಸ್ಟಡಿ ಮಾಡಿದ್ರೆ ಆಗ ನಮಗೆ ಕೆಲವೊಂದು ಅಂಶಗಳು ಗೊತ್ತಾಗುತ್ತೆ. ಆದರೆ ಇದೇ ಡೇಟಾದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆದಂತಹ ಲೈನ್ ಚಾರ್ಟ್ ಅನ್ನ ನಾವು ನೋಡಿದ್ರೆ ಕೆಲವೊಂದು ಅಂಶಗಳು ತಕ್ಷಣಕ್ಕೆ ನಮಗೆ ಗೊತ್ತಾಗುತ್ತೆ, ನೋಡಿದ ತಕ್ಷಣ ಗೊತ್ತಾಗುತ್ತೆ. ಅದೇನಪ್ಪ ಅಂತಂದ್ರೆ, ನೋಡಿ, ಗಣಿತದ ಅಂಕಗಳು ಏರಿಕೆ ಕ್ರಮದಲ್ಲಿ ಇದ್ದಾಗ ವಿದ್ಯಾರ್ಥಿಗಳ ವಿಜ್ಞಾನದ ಅಂಕಗಳು ಹೇಗಿವೆ ಅಂತ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಹಲವಾರು ವಿದ್ಯಾರ್ಥಿಗಳ ಅಂಕಗಳು ಕೂಡ ಗಣಿತದ ಜೊತೆ ಜೊತೆಗೆ ಹೋಗಿದೆ. ಆದರೆ ಈ ಎರಡು ವಿದ್ಯಾರ್ಥಿಗಳ ಅಂಕಗಳು ಗಣಿತದಲ್ಲಿ ಅತ್ಯಂತ ಕಡಿಮೆ ಇದೆ, ಆದರೆ ವಿಜ್ಞಾನದಲ್ಲಿ ಹೆಚ್ಚಿದೆ. ಸಾಮಾನ್ಯವಾಗಿ ಗಣಿತ ಮತ್ತು ವಿಜ್ಞಾನದ ಅಂಕಗಳು ಉಳಿದ ಎಲ್ಲ ವಿದ್ಯಾರ್ಥಿಗಳ
ವಿದ್ಯಾರ್ಥಿಗಳಿಗೆ ಕೋರಿಲೇಟ್ ಆಗ್ತಾ ಇದೆ. ಆದ್ರೆ ಈ ಎರಡು ಹೇಮಾ ಮತ್ತು ಆಯಶಾ ಅನ್ನುವ ವಿದ್ಯಾರ್ಥಿಗಳ ಅಂಕಗಳು ಕೋರಿಲೇಟ್ ಆಗ್ತಾ ಇಲ್ಲ. ಈ ಅಂಶವನ್ನ ನಾವು ಈ ಚಾರ್ಟ್ ಅನ್ನ ನೋಡಿದ ತಕ್ಷಣ ಗಮನಿಸಬಹುದು, ಆದ್ರೆ ಈ ಡೇಟಾವನ್ನ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗೋದಿಲ್ಲ. ಇದೇ ಚಾರ್ಟ್ ಗಳ ಮುಖ್ಯ ಒಂದು ಅಡ್ವಾಂಟೇಜ್ ಆಗಿದೆ. ಈಗ ನಾವು ನಮ್ಮ ಚಾರ್ಟ್ ಅನ್ನ ಲೈನ್ ಚಾರ್ಟ್ ಅನ್ನ ಜನರೇಟ್ ಮಾಡೋದು ಹೇಗೆ ಅಂತ ತಿಳ್ಕೊಂಡಿದ್ದೀವಿ. ನಾವು ಇಲ್ಲಿ ಡೇಟಾ ಸೀರೀಸ್ ಅಲ್ಲೂ ಕೂಡ ಏನಾದ್ರು ಚೇಂಜಸ್ ಮಾಡಿದ್ರೆ ಆ ಚೇಂಜಸ್ ಎಲ್ಲ ಚಾರ್ಟ್ ನಲ್ಲೂ ಕೂಡ ಎಲ್ಲಾ ಚಾರ್ಟ್ ನಲ್ಲೂ ಕೂಡ ಚೇಂಜ್ ಆಗ್ತಿರುತ್ತೆ. ಈ ಅಂಶವನ್ನು ಕೂಡ ನಾವು ನೋಡ್ತಾ ಇದೀವಿ. ನೋಡಿ, ನಾನಲ್ಲಿ ಸಾರ್ಟ್ ಮಾಡಿದಾಗ ಈ ಚಾರ್ಟ್ ಕೂಡ ಬದಲಾವಣೆ ಆಗಿದೆ, ಈ ಚಾರ್ಟ್ ಅಲ್ಲೂ ಕೂಡ ಕರೆಸ್ಪಾಂಡಿಂಗ್ ಆಗಿ ಬದಲಾವಣೆಗಳಾಗಿವೆ, ಈ ಚಾರ್ಟ್ ಅಲ್ಲೂ ಕೂಡ ಬದಲಾವಣೆಗಳು ಆಗಿವೆ. ಈಗ ನಾನು ಮೊದಲು ಹೇಗಿತ್ತೋ ಹಾಗೆಯೇ ಎಲ್ಲವನ್ನು ಸೆಲೆಕ್ಟ್ ಮಾಡಿ ಸೀರಿಯಲ್ ನಂಬರ್ ಪ್ರಕಾರ ಅದನ್ನ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡಿ ಮೊದಲು ಹೇಗಿತ್ತು ಟೇಬಲ್ ಹಾಗೆಯೇ ಮೂಲ ಸ್ಥಿತಿಗೆ ತರ್ತೀನಿ. ಈಗ ಮೊದಲು ಹೇಗಿತ್ತು ಹಾಗೆಯೇ ನಮ್ಮ ಲೈನ್ ಚಾರ್ಟ್ ಕೂಡ ಬದಲಾಗಿದೆ. ಹೀಗೆ ನಾವು ಲೈನ್ ಚಾರ್ಟ್ ಅನ್ನ ಹೇಗೆ ಜನರೇಟ್ ಮಾಡೋದು ಅಂತ ಹೇಳಿ ಈಗ ನಾವು ಕಲ್ತ್ಕೊಂಡಿದ್ದೀವಿ.